ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾಹೃತಿ ಪ್ರಣಾಮಂ ಲಕ್ಷ್ಮಣಮುನಿ ಪ್ರತಿಗೃಹ್ಣಾತು ಮಾಮಕಂ ಪ್ರಸಾದಯತಿ ಯತ್ಸೂಕ್ತಿ ಸ್ವಾಧೀನ ಪತಿಕಾಂ ಶ್ರುತಿ. ವಿ ಹ್ಯಾವ್ ಬೀನ್ ಟೇಕಿಂಗ್ ಆ್ಯಂಡ್ ಎಂಜಾಯಿಂಗ್ ಶರಣಾಗತಿ ವಾಕ್ಯಂ. ವಿ ಹ್ಯಾವ್ ಟಚ್ಡ್ ಅಪಾನ್ ಸೋ ಫಾರ್ ದ ಸ್ವಾಭಿಮತಾನುರೂಪ ಏಕರೂಪ ದೆನ್ ಅಚಿಂತ್ಯ ದಿವ್ಯ ಅದ್ಭುತ ಆ್ಯಂಡ್ ದೆನ್ ನಿತ್ಯ ನಿರವಧ್ಯ ಆ್ಯಂಡ್ ದೆನ್ ನೌ ಟುಡೇ ವಿ ಆರ್ ಗೋಯಿಂಗ್ ಟು ಎಂಜಾಯ್ ಔಜ್ವಲ್ಯಂ ಔಜ್ವಲ್ಯ ಸೌಂದರ್ಯ ಸೌಗಂಧ್ಯ ನಿರದಿಸೆಯ ಔಜ್ವಲ್ಯ ಸೌಂದರ್ಯ ಸೌಗಂಧ್ಯ ನಿರದಿಸೆಯ ಔಜ್ವಲ್ಯ ನಿರದಿಸೆಯ ಸೌಂದರ್ಯ ನಿರದಿಸೆಯ ಸೌಗಂಧ್ಯ. ದೀಸ್ ತ್ರೀ ಹ್ಯಾವ್ ಬೀನ್ ಸೋ ಬ್ಯೂಟಿಫುಲಿ ಎಂಜಾಯ್ಡ್ ಬೈ ಆಚಾರ್ಯಾಸ್ ಆ್ಯಂಡ್ ಶ್ರೀಮದ್ ಐಶಿಂಗರ್ 45th ಪಟ್ಟಂ ಆಸ್ ಬ್ಯೂಟ್ ಸೋ ಬ್ಯೂಟಿಫುಲಿ ಆಸ್ ಡಿಸ್ಕ್ರೈಬ್ಡ್ ಇನ್ ಸಚ್ ಅ ಸ್ವೀಟ್ ಲೈನ್ಸ್. ದ ಕಮೆಂಟ್ರಿ ಇಸ್ ಸೋ ಪರಮಭೋಗ್ಯಂ. ಈವನ್ ದ ಕಮೆಂಟ್ರಿ ಈವನ್ ದ ಕಮೆಂಟ್ರಿ ಇಸ್ ನಿರದಿಸೆಯ ಔಜ್ವಲ್ಯಂ ನಿರದಿಸೆಯ ಸೌಂದರ್ಯಂ ನಿರದಿಸೆಯ ಸೌಗಂಧ್ಯಂ. ಸೊ ನಿರದಿಸಯ ಮೀನ್ಸ್ ದೇರ್ ಇಸ್ ನಥಿಂಗ್ ಬಿಯಾಂಡ್ ದಿಸ್, ದೇರ್ ಇಸ್ ನಥಿಂಗ್ ಬಿಯಾಂಡ್ ಆರ್ ಅಬೌವ್ ದಿಸ್ ಆ್ಯಂಡ್ ದಟ್ ಈಸ್ ನಿರದಿಸಯ. ಸೊ ನಿರದಿಸಯ ಔಜ್ವಲ್ಯಂ ಮೀನ್ಸ್ ದೇರ್ ಇಸ್ ದ ಔಜ್ವಲ್ಯಂ ಮೀನ್ಸ್ ಇಟ್ ಈಸ್ ದ ಸ್ಪ್ಲೆಂಡರ್, ಇಟ್ ಈಸ್ ದ ತೇಜಸ್, ಇಟ್ಸ್ ದ ಲಸ್ಟರ್, ಇಟ್ಸ್ ದ ಗುಳೋ, ಇಟ್ಸ್ ದ ಶೈನ್, ಇಟ್ಸ್ ದ ಎಫಲ್ಜನ್ಸ್. ಸೊ ಪರ್ಯವಾಚಾನ್ ಪಿಳ್ಳೈ ಗಿವ್ಸ್ ದ ಡೆಫಿನೇಷನ್ ಫಾರ್ ಔಜ್ವಲ್ಯಂ. ಎಲ್ಲ ತೇಜಸ್ಸುಗಳೆಯೂ ಅಗಪಡುತ್ತಿಕೊಂಡಿರುಕುಂ ಔಜ್ವಲ್ಯಂ. ದ ಔಜ್ವಲ್ಯಂ ಜ್ವಾಲ ಔಜ್ವಲ್ಯಂ ದಟ್ ಸ್ಪ್ಲೆಂಡರ್ ದಟ್ ಶೈನ್ ಗ್ಲೋ ಈಸ್ ಎನ್ಕ್ಯಾಪ್ಸುಲೇಟ್ಸ್ ಆಲ್ ಅದರ್ ತೇಜಸ್ ಆಲ್ ಅದರ್ ಶೈನ್. ಎನಿಥಿಂಗ್ ದಟ್ ಯು ಥಿಂಕ್ ಈಸ್ ಲೈಟ್ ಈಸ್ ತೇಜಸ್. ಇಟ್ ಕಂಪ್ಲೀಟ್ಲಿ ಸ್ವಾಲೋಸ್ ಆ್ಯಂಡ್ ಎನ್ಕ್ಯಾಪ್ಸುಲೇಟ್ಸ್ ಎವ್ರಿಥಿಂಗ್ ಆ್ಯಂಡ್ ಇಟ್ ಈಸ್ ದ ಟೋಟಾಲಿಟಿ ಆಫ್ ತೇಜಸ್, ಟೋಟಾಲಿಟಿ ಆಫ್ ಜ್ವಾಲ, ಎಂಟೈರ್ಟಿ ಆಫ್ ಸ್ಪ್ಲೆಂಡರ್. ವಿ ಸೇ ದ ಅಗ್ನಿ, ಅಗ್ನಿ ಈಸ್ ಎಫಲ್ಜೆಂಟ್, ಅಗ್ನಿ ಈಸ್ ಸೋ ಬ್ಯೂಟಿಫುಲ್ ಟು ಲುಕ್ ಅಟ್ ತೇಜಸ್. ಬಟ್ ನಕ್ಷತ್ರಂ ಈಸ್ ಸ್ಟ್ರಾಂಗರ್ ದ್ಯಾನ್ ಬ್ರೈಟರ್ ದ್ಯಾನ್ ದ ಅಗ್ನಿ. ಬಟ್ ಮೂನ್ ದ ಚಂದ್ರನ್, ವೆನ್ ಚಂದ್ರನ್ ಕಮ್ಸ್ ದ ಸ್ಟಾರ್ಸ್ ಆರ್ ನಾಟ್ ವಿಸಿಬಲ್. ದ ಸ್ಟಾರ್ಸ್ ದ ವೆನ್ ದ ಮೂನ್ ಲೈಟ್ ಈಸ್ ಮಚ್ ಮೋರ್ ಬ್ರೈಟ್ ದ್ಯಾನ್ ದ ಸ್ಟಾರ್ಸ್. ಆ್ಯಂಡ್ ಲುಕ್ ಅಟ್ ದ ಸನ್, ದ ಸನ್ ಈಸ್ ದ ಟಾಪ್ ಆಫ್ ಆಲ್ ಆ್ಯಂಡ್ ದೆರ್ ಈಸ್ ನೋ ವೇ ದ್ಯಾಟ್ ವಿ ಕ್ಯಾನ್ ಕೀಪ್ ಆನ್ ಟಾಕಿಂಗ್ ಅಬೌಟ್ ಇಟ್. ಬಟ್ ಎಂಪೆರುಮಾನ್ಸ್ ಪ್ರಕಾಶಂ, ಎಂಪೆರುಮಾನ್ಸ್ ಬ್ರೈಟ್ನೆಸ್, ಈಸ್ ಲಸ್ಟರ್, ದೆರ್ ಈಸ್ ನಥಿಂಗ್ ವಿಚ್ ಈಸ್ ಬಿಯಾಂಡ್ ಇನ್ ಟರ್ಮ್ಸ್ ಆಫ್ ದ ಬ್ರೈಟ್ನೆಸ್ ದ್ಯಾನ್ ಪೆರುಮಾಳ್ಸ್ ಪ್ರಕಾಶಂ, ಪೆರುಮಾಳ್ಸ್ ಲಸ್ಟರ್, ಪೆರುಮಾಳ್ಸ್ ಎಫಲ್ಜನ್ಸ್, ಹಿಸ್ ಸ್ಪ್ಲೆಂಡರ್. ವೆನ್ ಕೃಷ್ಣ ವಾಕ್ಸ್ ಇನ್ ಟು ದ ದುರ್ಯೋಧನಾಸ್ ಅರಣ್ಮನೆ ಅಸೆಂಬ್ಲಿ ಇನ್ ಹಸ್ತಿನಾಪುರಂ, ಹೋಲ್ಡಿಂಗ್ ಒನ್ ಹ್ಯಾಂಡ್ ವಿದುರ ಆ್ಯಂಡ್ ಇನ್ ದ ಅದರ್ ಹ್ಯಾಂಡ್ ಸಾತ್ಯಕಿ, ದ ಮೊಮೆಂಟ್ ಹೀ ಎಂಟರ್ಡ್ ದ ಕಿಂಗ್ ಎನಿ ಕಿಂಗ್ ಬೈ ಹಿಸ್ ಫಂಕ್ಷನ್, ಬೈ ಹಿಸ್ ರೂಲ್, ಬೈ ಹಿಸ್ ಜಸ್ಟ್ ಮೆಜೆಸ್ಟಿಕ್ ನೇಚರ್ ವುಡ್ ಲುಕ್ ಗ್ಲೋಯಿಂಗ್ ಎನಿ ಕಿಂಗ್. ಆ್ಯಂಡ್ ದೀಸ್ ಕಿಂಗ್ಸ್ ವೇರ್ ಆಫ್ ಕೋರ್ಸ್ ಹ್ಯಾವಿಂಗ್ ತೇಜಸ್ ಆನ್ ದರ್ ಹೆಡ್ ಆಲ್ಸೋ ಬಿಕಾಸ್ ಆಫ್ ದ ಕಿರೀಟಂ, ಬಿಕಾಸ್ ಆಫ್ ದ ಆಭರಣಂ, ಬಿಕಾಸ್ ಆಫ್ ದರ್ ಪೊಸಿಷನ್, ಬಿಕಾಸ್ ಆಫ್ ದರ್ ಫುಡ್ಸ್ ಆಲ್ ದ್ಯಾಟ್. ಬಟ್ ದ ಮೊಮೆಂಟ್ ಕೃಷ್ಣ ಎಂಟರ್ಡ್ ದೇ ಬಿಕೇಮ್ ದರ್ ಫೇಸಸ್ ಬಿಕೇಮ್ ಕಂಪ್ಲೀಟ್ಲಿ ಡಾರ್ಕ್. ಸೊ ವೆನ್ ದ ಸನ್ ಕಮ್ಸ್ ಔಟ್ ರೈಸಸ್ ಇನ್ ದ ಈಸ್ಟ್ ಆಲ್ ದ ಸ್ಟಾರ್ಸ್ ದ ಮೂನ್ ಎವ್ರಿಥಿಂಗ್ ವುಡ್ ಗೋ ಹೈಡಿಂಗ್, ವುಡ್ ಬಿ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ದ ಸ್ಕೈಸ್. ಸಿಮಿಲರ್ಲಿ ದ ಮೊಮೆಂಟ್ ಕಣ್ಣನ್ ಕೃಷ್ಣ ಎಂಟರ್ಸ್ ಅದರ್ಸ್ ತೇಜಸ್ ಆರ್ ಆಲ್ ಗಾನ್.
पाणौ गृहीत्वा विदुरं सात्यकीं च महाबलं ज्योतिष्यादित्यवत् राजन् कुरून् प्रच्छादयन् श्रिया. सो हियर् द सेम् लैक् द सन् विच् सिम्प्ली एक्लिप्सस् आल् अदर् ब्रैट्नस् Krishna, when he entered, he eclipsed all other tejas. Vyasa says, the Upanishad also says, Natatra suryo bhatina chantra dharakam, nema vidyato bhanti kuto yam agnihi, tameva bhantam anubhati sarvam, tasya bhasa sarvamitam vibhati. So, in front of Emperuman, the Suryan, Chandran, Nakshatram, lightning, nothing can be bright, nothing can shine. Why to talk about Agni? In Emperuman's tejas, because of his tejas, they all get some iota, some fraction of Perumal's tejas, and that is why they are glowing. And even Paramashivan mentions in Sri Nrisimha Anushtup Mantram, in Nrisimha Anushtup Mantram, the fourth padam is Jwalantam. For that Jwalantam, as if it is a Vyakhyanam of Jwalantam padam in Nrisimha Anushtup Mantram, Mantra Rajapata Stotram, in one sloka, Rudran says, Jyotim Shyakentu Nakshatra Jwalanadhinyanukramat Jwalanti tejasa yasya jwalantam tam namamyaham. Here, because of Sri Lakshmi Narasimhan's tejas, the sun, the moon, the stars, the agni, all of them have brightness in them because of Sri Lakshmi Narasimhan's tejas, and they get the tejas from Lakshmi Narasimhan, and hence they glow. So the original brightness is only with Sri Lakshmi Narasimhan. Jwalantam tam jwalikkindravanan Narasimhanai vanangigiren, says Rudra Bhagavan. Nandada kolum chudare, Alvar mentions, Nandada kolum chudar, he is the paran chudar, he is the paran jyoti. One chudar katrai, he is the bundle of light. He is Adiyam Jyoti. He is the primordial Jyoti, primordial brightness, primordial luster. Sarva Tejasukalayum Agappaduthikkondirukkum Aujvalyam, says Periyavachan Pillai. Even in Sri Bhagavad Gita, Divi Surya Sahasrasya Bhavet Yugapaditha Bhavet Yugapaduttitha Yadipasadrishi Sasyat Vasastasya Mahatmanaha. In 11th chapter, 12th slokam, here Swami Sri Krishna mentions that Divi Surya Sahasrasya Bhavet Yugapat Uttita Yadipa Sadrishi Sasyat Vasastasya Mahatmanaha Sahasrasya. It doesn't mean thousand, infinite, very many. So his Emperuman's luster is aparimitam. It is indescribable. Swami Emperumana writes in Gita Bhashyam, like it is like the thousand suns. From there comes the light, and that sun, thousands of suns, sahasra koti suryam. And if you have, say, millions of suns together, their brightness, even that cannot match the Perumal's luster. So, Gita Slokam Vyakhyanam, here it says, Tejaso Parimita Twadarishanartha Yamitam Akshaya Tejaswarupamityartaha. Emperumanudaya Thirumeni in Tejas Aparimitam. In order to show that it is limitless, it is unbounded, they say thousands of suns, and that's all. It is only an example.
which means there is no comparison for the luster, for the effulgence of Perumal. So it is, thousand is nothing to do with the number thousand. It is anantam, infinite. Pagal kandain, naranai kandain, says Alvar. Telivishimbu tirinade. This is irul taruma nyalam. This is complete, full of darkness, this particular lila vibhuti, prakriti mandalam. Whereas Sri Vaikuntham is telivishimbu tirinade. It is full of brightness because Paranjyoti is there. Paravasudevan is there. It is niradisaya aujvalyam. So, but one can ask, everything has got brightness. What is the difference between this brightness and that brightness? Even Nitya Suris are bright. They are full of Suddha Sattvam. And their Trimeni is also the same material like Perumal's Trimeni. Perumal Trimeni is also Suddha Sattvam. So, both need to be equal, right, in terms of glow. Why? How can there be that Perumal's Trimeni is the best? There is no comparison, there is no match. How is it possible? Swami Srimad Aishinger mentions here that it is possible because even though the light is the same, the katodyam means the kadyotam. Kadyotam is like the minmini puchi, the lightning fly. Kadyotam also has got light in it. Sarira tejas is there in kadyotam. It is ekajatiya dravyatmakamana kadyotam. So here Manavala Mamanigal mentions if vigrahandan niravadika tejo rupama irukkum. When he mentions this niravadika tejo rupamagayavate, this tejas is nitya mukta vigrahangalum iduvum ekajatiya dravyama irukka cheyde ஏகஜாதீய திரவியாத்மகமான கத்யோத சரீர தேஜஸை காட்டில் ஆதித்ய சரீரத்திற்கு உண்டான தேஜோதிசயம் போலே இவை சாவதிக தேஜஸ்ஸாம்படி தான் நிர்வதிக தேஜஸ்ஸை வடிவாக உடைத்தாயிருக்கை. இட் மீன்ஸ் கம்பேரிங் நித்யசூரிஸ் பிரைட்னஸ் வித் முக்தாத்மாஸ் பிரைட்னஸ் வித் பெருமாள்ஸ் பிரைட்னஸ், இட் இஸ் ஈக்குவல் டு கம்பேரிங் த லைட்னிங் ஃப்ளை, த மின்மினி பூச்சி, த கத்யோதம், that light to the sun's light, brightness. Both have the light in as the material inside their shariram. But both are not equal. Absolutely, lightning fly is very much minimalistic as compared to the sun. Similarly, the Muktatma's brightness is in no way comparable to Perumal's tejas. So, Swabhimathamagavum means endearing to himself. Swanurupamahavam, matching to his Trimeni, matching to the Divyatma Swarupam, Yekarupamahavam, with no distortion, no changes, no, not at all, completely, eternally the same. Achintyamahavam, incomparable, indescribable, unfathomable, achintyam. One cannot even comprehend, understand his glory. Trimeni is glory and it is divyam, it is divine, adbhutam, it is wonderful, wonder of wonders, nityam, it is eternal, niravadyam, it is no, it has got no defects, and niradisaya aujvalyam, it's completely unbounded effulgence, splendor and brightness, that is his Trimeni. There is bhakta mukta nityasuris சரீரங்கள் இது மாதிரி இராது, cannot be. எம்பெருமான்ஸ் திருமேனி இஸ் கம்ப்ளீட்லி யுனீக், டிஃப்ரெண்ட், நிரதிசயம், ஔஜ்வல்யம். ஸோ நிரதிசை, ஸோ ஃபார் நிரதிசய ஔஜ்வல்யம் இஸ் டாக்ட் அபவுட். வி வில் என்ஜாய் நிரதிசய சௌந்தர்யம் அண்ட் நிரதிசய சௌகந்தியம் இன் சப்சிக்வெண்ட் போர்ஸ். அடியே எம்பெருமானார் திருவடிகளே சரணம். கவிதார்க்கிக சிம்மாய கல்யாண குணசாலினே ஸ்ரீமதே வெங்கடேஷாய வேதாந்த குரவே நமஹ. தன்யோஷ்மி.